ಫ್ರೆಂಚ್ ಸ್ಟಾರ್ಟ್ಅಪ್ ಆಗಿರುವ ಜೆಫಾಲ್ಟೊ ಮುಂಬರುವ ಬಾಹ್ಯಾಕಾಶ ಪ್ರವಾಸಗಳಿಗಾಗಿ ಮುಂಚಿನ ಕಾಯ್ದಿರಿಸುವಿಕೆ ಟಿಕೆಟ್ಗಳನ್ನು ಮಾರಾಟ ಮಾಡುತ್ತಿದೆ ಎಂಬ ನಂಬಲಾಗದ ಸುದ್ದಿಯ ಕುರಿತು ನಾವು ಇಂದು ಮಾತನಾಡೋಣ. ಟಿಕೆಟ್ಗಳು ಗ್ರಾಹಕರಿಗೆ ತಮ್ಮ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳಲು ಅವಕಾಶವನ್ನು ನೀಡುತ್ತವೆ. ಸ್ಟಾರ್ಟ್ಅಪ್ ಬಾಹ್ಯಾಕಾಶಕ್ಕೆ ಐಷಾರಾಮಿ ಪ್ರಯಾಣಕ್ಕಾಗಿ ತನ್ನ ಯೋಜನೆಗಳೊಂದಿಗೆ ಮುಂದಕ್ಕೆ ತಳ್ಳುತ್ತಿದೆ. ಖಾಸಗಿ ಬಾಹ್ಯಾಕಾಶ ಕಂಪನಿಯು ಹೈಟೆಕ್ ಬಲೂನ್ನಲ್ಲಿ ಮುಂಬರುವ ಟ್ರಿಪ್ಗಳಿಗಾಗಿ ಪೂರ್ವ ಕಾಯ್ದಿರಿಸುವಿಕೆ ಟಿಕೆಟ್ಗಳನ್ನು ಮಾರಾಟ ಮಾಡುತ್ತಿದೆ. ವೆಬ್ಸೈಟ್ನ ಬುಕಿಂಗ್ ಪುಟದ ಪ್ರಕಾರ ಟಿಕೆಟ್ಗಳ ಬೆಲೆ ಯುರೋ 10,000 ಅಥವಾ 10,900 ಆಗಿದ್ದರೆ ಪ್ರವಾಸದ ಒಟ್ಟು ವೆಚ್ಚ ಯುರೋ 120,000 ಭಾರತೀಯ ರೂಪಾಯಿಯಲ್ಲಿ ಸುಮಾರು 1,06,97,000 ಮಾತ್ರ. ಇದು ಫ್ರೆಂಚ್ ವೈನ್ನೊಂದಿಗೆ ಐಷಾರಾಮಿ ಭೋಜನವನ್ನು ಒಳಗೊಂಡಿದೆ. ಪ್ರಯಾಣಿಕರು ಗ್ರಹದ ಮೇಲೆ ಸುಮಾರು 25 ಕಿಲೋಮೀಟರ್ಗಳಷ್ಟು ತೇಲುತ್ತಿರುವಾಗ ಅವರಿಗೆ ಸೇವೆ ಸಲ್ಲಿಸಿದರು. 2024 ರಿಂದ 2025 ಮಧ್ಯದವರೆಗಿನ ಮೊದಲ ವಿಮಾನಗಳ ಟಿಕೆಟ್ಗಳು ಈಗಾಗಲೇ ಮಾರಾಟವಾಗಿವೆ. ಈಗ ಮಾರಾಟದಲ್ಲಿರುವ ಪ್ರಿ ರಿಸರ್ವೇಷನ್ ಟಿಕೆಟ್ಗಳು 2025 ರಿಂದ ವಿಮಾನಗಳಲ್ಲಿ ಸೀಟು ಕಾಯ್ದಿರಿಸಲು ಜನರಿಗೆ ಅವಕಾಶವನ್ನು ನೀಡುತ್ತದೆ. 2025 ರಿಂದ ವಿಮಾನಗಳಲ್ಲಿ ಸೀಟು ಕಾಯ್ದಿರಿಸಲು ಜನರಿಗೆ ಅವಕಾಶವನ್ನು ನೀಡುತ್ತದೆ. ಸ್ಥಾಪಕ ವಿನ್ಸೆಂಟ್ ಫಾರೆಟ್ ಡಿ ಆಸ್ಟಿಸ್ ಈ ಹಿಂದೆ ಬ್ಲೂಂಬರ್ಗ್ಗೆ ಕಂಪನಿಯು ಬಲೂನ್ನ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಲು ಫ್ರೆಂಚ್ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ ಎಂದು ಹೇಳಿದರು. ಅವರು ವರ್ಷಕ್ಕೆ 60 ಪ್ರವಾಸಗಳನ್ನು ಯೋಜಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. ಬಲೂನ್ ಭೂಮಿಯಿಂದ 25 ಕಿಲೋಮೀಟರ್ ತಲುಪುವವರೆಗೆ ಸೆಕೆಂಡಿಗೆ 4 ಮೀಟರ್ ವೇಗದಲ್ಲಿ ಏರುತ್ತದೆ. ಜೆಫಾಲ್ಟೊ ವೆಬ್ಸೈಟ್ನ ಪ್ರಕಾರ ಆರೋಹಣವು 90 ನಿಮಿಷಗಳವರೆಗೆ ಇರುತ್ತದೆ. ಕ್ಯಾಪ್ಸುಲ್ 6 ಅತಿಥಿಗಳಿಗೆ ಅವಕಾಶ ಕಲ್ಪಿಸುತ್ತದೆ. ನಂತರ 3 ಗಂಟೆಗಳ ಕಾಲ ಭೂಮಿಯ ಮೇಲೆ ತೇಲುತ್ತದೆ. ಪ್ರಯಾಣಿಕರು ತಮ್ಮ ಆಹಾರವನ್ನು ವೀಕ್ಷಣೆಯೊಂದಿಗೆ ಆನಂದಿಸಲು ಅನುವು ಮಾಡಿಕೊಡುತ್ತದೆ. ಮಾಜಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಫಾರೆಟ್ ಡಿ ಆಸ್ಟಿಸ್ ವೀಕ್ಷಣೆ ಮತ್ತು ಒಟ್ಟಾರೆ ಪ್ರಯಾಣವು ಕೇಂದ್ರ ಗಮನವಾಗಿದೆ. ಅರ್ಪಣೆ ಅತಿಥಿಗಳು ತಮ್ಮ ಸುತ್ತಮುತ್ತಲಿನ ಸೌಂದರ್ಯವನ್ನು ಪ್ರಶಂಸಿಸಲು ಮತ್ತು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ನಮ್ಮ ರಾಜ್ಯದಲ್ಲಿ ಯಾರಿಗಾದರೂ ಅಂತಹ ಆಸಕ್ತಿ ಇದ್ದರೆ ದಯವಿಟ್ಟು ಭೇಟಿ ನೀಡಿ ಸಂತೋಷವನ್ನು ಪಡೆಯಿರಿ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.